ಇಂದು ಮಕ್ಕಳಿಗೆ ಗಣಿತವನ್ನು ಕಲಿಸಲು ಗುರುತುಗಳ ಮೇಲೆ ಹೆಚ್ಚು ಗಮನ ಹರಿಸಲಾಗುತ್ತಿದೆ. ಇದರಿಂದಾಗಿ ಮಕ್ಕಳಿಗೆ ಗಣಿತವು ಇನ್ನಷ್ಟು ಕಬ್ಬಿಣದ ಕಡಲೆಯಾಗಿದೆ ಎಂಬುದನ್ನು ಎಷ್ಟೋ ವರ್ಷಗಳ ಅರಕೆಗಳು ಹೇಳುತ್ತಿವೆ. ಸುಲಭವಾಗಿ ಗಣಿತವನ್ನು ಕಲಿಸಲು ಈಗೋ ಇಲ್ಲಿವೆ 10 ನಿಯಮಗಳು. ಗಣಿತವನ್ನು ಚೆನ್ನಾಗಿ ಕಲಿತುಕೊಳ್ಳಲು ಗುರುತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದರ ಬದಲು ಒಂದಕ್ಕೆ ಇನ್ನೊಂದು ಹೇಗೆ ಹೊಂದಿಕೊಂಡಿದೆ ಎಂದು ತಿಳಿಯುವುದು ಮುಖ್ಯ. ಗಣಿತವನ್ನು ಕಲಿಸಲು ಆಗುವುದಿಲ್ಲ, ಹೇಗೆ ವಿಡಿಯೋಗಳನ್ನು ನೋಡಿ ಟೇಬಲ್ ಟೆನ್ನಿಸ್ ಆಟ ಕಲಿಯಲು ಆಗುವುದಿಲ್ಲವೋ ಹಾಗೆಯೇ ಪಠ್ಯಪುಸ್ತಕಗಳನ್ನು ಓದಿ ಇಲ್ಲವೇ ಶಿಕ್ಷಕರು ಮಾಡುವ ಪಾಠವನ್ನು ಆಲಿಸಿ ಮಕ್ಕಳು ಗಣಿತವನ್ನು ಕಲಿಯಲು ಆಗುವುದಿಲ್ಲ. ಬದಲಿಗೆ ಸುತ್ತಮುತ್ತಲ ವಸ್ತುಗಳನ್ನು ಬಳಸಿ ಗಣಿತವನ್ನು ಅಭ್ಯಾಸ ಮಾಡಿ ಕಲಿತುಕೊಳ್ಳಬೇಕು. ಹಾಗೆ ಅಭ್ಯಾಸ ಮಾಡಿದಾಗ ಮಾತ್ರ ವಸ್ತುಗಳ ನಡುವಿನ ನಂಟು ಗೊತ್ತಾಗುತ್ತಾ ಗಣಿತವು ಸುಲಭವಾಗುತ್ತಾ ಹೋಗುತ್ತದೆ. ಎಲ್ಲವೂ ತಲೆಯಲ್ಲಿಯೇ ನಡೆಯುವುದು. ಕಾಗದದ ಹಾಳೆಯ ಮೇಲೆ ಬರೆಯುವುದೆಲ್ಲವೂ ನಮ್ಮ ತಲೆಯಲ್ಲಿ ನಡೆಯುವುದರ ಬರವಣಿಗೆಯ ರೂಪ ಅಷ್ಟೆ. ಮೂಲದಲ್ಲಿ ಎಲ್ಲಾ ಲೆಕ್ಕಾಚಾರಗಳು ನಡೆಯುವುದು ನಮ್ಮ ತಲೆಯಲ್ಲಿಯೇ. ಉದಾಹರಣೆಗೆ, ಪಿಯಾನೋ ನುಡಿಸುವಾಗ ಹೊರಹೊಮ್ಮುವ ಸಂಗೀತದ ನೋಟ್ಸ್ ಹಾಳೆಯ ಮೇಲೆ ಬರೆದ ಗುರುತುಗಳಷ್ಟೇ ಹೊರತು ಅವೇ ಸಂಗೀತವಲ್ಲ. ಹಾಗೆಯೇ ಲೆಕ್ಕಾಚಾರಗಳು ತಲೆಯಲ್ಲಿ ನಡೆಯುತ್ತವೆ ಹೊರತು ಕಾಗದದ ಮೇಲಲ್ಲ. ಒಳ್ಳೆಯ ಸಂಗೀತಗಾರನಾಗಲು ಸ್ವರಗಳನ್ನು ಓದಲು ಬಂದರಷ್ಟೇ ಸಾಕಾಗುವುದಿಲ್ಲ, ಸಂಗೀತವನ್ನು ಸಾಕಷ್ಟು ಅಭ್ಯಾಸ ಮಾಡಬೇಕಾಗುತ್ತದೆ. ಗಣಿತಕ್ಕೂ ಅಭ್ಯಾಸವೇ ಮುಖ್ಯ. ಮನಸ್ಸಿಟ್ಟು ಗಣಿತವನ್ನು ಅಭ್ಯಾಸ ಮಾಡುವುದು ತುಂಬಾ ಮುಖ್ಯವಾಗುತ್ತದೆ. ಗಣಿತದ ಮೇಲೆ ಹಿಡಿತ ಬರಲು ಎಷ್ಟೋ ವರ್ಷಗಳ ಅಭ್ಯಾಸ ಬೇಕಾಗುತ್ತದೆ. ಮಕ್ಕಳು ಅಂಕಿಯನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ತಿಳಿದರೆ ಇದು ಗೊತ್ತಾಗುತ್ತದೆ. ಉದಾಹರಣೆಗೆ, 8 ಎಂದರೆ ಅಂಕಿ 8 ಗುರುತಿಸುವುದಷ್ಟೇ ಅಲ್ಲ, 8 ಎಂದರೆ ಅದರ ಅಳತೆ ಎಷ್ಟು ಎಂದು ತಿಳಿಯಬೇಕು. ಗಣಿತದ ಸರಳವಾದ ಈ ತಂತ್ರವನ್ನು ತಿಳಿಯಲು ಮಕ್ಕಳು ಎರಡು ವಿಷಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ. ಮೊದಲಿಗೆ ಮಕ್ಕಳು ಅಂಕಿಗಳನ್ನು ಹೇಗೆ ಜೋಡಿಸುವುದು ಎಂದು ತಿಳಿಯಬೇಕು. ಬಳಿಕ ಅಂಕಿಗಳ ಏರಿಕೆ ಮತ್ತು ಇಳಿಕೆಯ ನಂಟನ್ನು ಕಲಿಯಬೇಕು. ಅಂಕಿಗಳನ್ನು ಜೋಡಿಸುವುದು ಹೇಗೆಂದು ಮೊದಲು ನೋಡೋಣ ಬನ್ನಿ. ಸರಣಿಯಲ್ಲಿ ಜೋಡಿಸುವುದು. 4 ವರ್ಷದ ಚಿಕ್ಕ ಮಕ್ಕಳು ಲೆಕ್ಕ ಕಲಿಯಲು ಶುರು ಮಾಡುವಾಗ ಅವರು ಲೆಕ್ಕ ಹಾಕುವ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದರೆ ಆ ವಸ್ತುಗಳನ್ನು ತಲೆಯಲ್ಲಿ ಸರಿಯಾಗಿ ಸರಣಿಯಲ್ಲಿ ಜೋಡಿಸಲು ಅವರು ತಡಕಾಡುತ್ತಾರೆ. ಕೆಲವೊಮ್ಮೆ ಅವರು ವಸ್ತುಗಳನ್ನು ಬಿಟ್ಟು ಬಿಡಬಹುದು. ಇನ್ನೊಮ್ಮೆ ಒಂದೇ ವಸ್ತುವನ್ನು 2 ಬಾರಿ ಲೆಕ್ಕ ಹಾಕಬಹುದು. ಸರಿಯಾಗಿ ಲೆಕ್ಕ ಮಾಡಲು ತಲೆಯಲ್ಲಿ ವಸ್ತುಗಳನ್ನು ಹೇಗೆ ಜೋಡಿಸಬೇಕು ಎಂದು ಮಕ್ಕಳು ಕಲಿಯಬೇಕು. ಇದು ಸುಲಭವಾಗಿ ಕಂಡರೂ ಮೆದುಳು ಆ ರೀತಿ ಕೆಲಸ ಮಾಡಲು ಹೆಚ್ಚಿನ ಅಭ್ಯಾಸ ಮಾಡಬೇಕಾಗುತ್ತದೆ. ಮಕ್ಕಳು ತಲೆಯಲ್ಲಿಯೇ ವಸ್ತುಗಳನ್ನು ಜೋಡಿಸುವುದನ್ನು ಕಲಿತರೆ ಅವುಗಳ ನಡುವಿನ ನಂಟನ್ನು ಸುಲಭವಾಗಿ ತಿಳಿಯುತ್ತಾರೆ. ಹಂತಗಳ ನಂಟು. ಮಕ್ಕಳು ಸರಣಿಯಲ್ಲಿ ಜೋಡಿಸುವುದನ್ನು ಕಲಿತಾಗ ವಸ್ತುಗಳನ್ನು ಹೀಗೆ ಲೆಕ್ಕ ಮಾಡುತ್ತಾರೆ: 1, 2, 3, 4, 5, 6, 7 ಮತ್ತು 8. ಹಾಗೆ ಮಾಡುವಾಗ ಸಾಲಿನ 8 ಜಾಗದಲ್ಲಿ 8 ಎಂಬ ಅಂಕಿ ಇರುತ್ತದೆ. ಅಂದರೆ 8 ಎಂಬುದು ಯಾವಾಗಲೂ 1, 2, 3, 4, 5, 6 ಮತ್ತು 7 ಒಳಗೊಂಡಿರುತ್ತದೆ. ಹಾಗಾದರೆ 8 ಎಂಬುದು ಹೇಳಿದೊಡನೆ 8ನೇ ವಸ್ತು ಹಾಗೂ ಅದಕ್ಕೂ ಮುಂಚೆ ಬರುವ ಎಲ್ಲಾ ವಸ್ತುಗಳ ನಡುವೆ ಇರುವ ಏರಿಕೆಯ ನಂಟು ಎಂದರ್ಥ. ಈ ರೀತಿ ಆಲೋಚನೆ ಮಾಡುವ ಬಗೆಯನ್ನು ಮಕ್ಕಳಿಗೆ ಕಲಿಸದೇ ಹೋದರೆ ಲೆಕ್ಕ ಮಾಡುವುದಕ್ಕೆ ಸರಿಯಾದ ಅಡಿಪಾಯ ಹಾಕಿಕೊಟ್ಟಂತೆ ಆಗುವುದಿಲ್ಲ. ಮೇಲಿನ ಕ್ರಮವನ್ನು ಕಲಿತು ಅವುಗಳನ್ನು ಸೂಕ್ತ ಸಂದರ್ಭದಲ್ಲಿ ಬೇಕಾದಂತೆ ಬದಲಿಸಿಕೊಳ್ಳುವುದನ್ನೂ ಅವರು ಕಲಿಯಬೇಕು. 5 ವರ್ಷದ ಮಗುವಿಗೆ 6 ನಾಯಿ ಮತ್ತು 2 ಬೆಕ್ಕುಗಳಿರುವ ಚಿತ್ರವನ್ನು ತೋರಿಸಿ ಅದರಲ್ಲಿ ಹೆಚ್ಚು ನಾಯಿಗಳಿವೆಯೋ ಹೆಚ್ಚು ಪ್ರಾಣಿಗಳಿವೆಯೋ ಎಂದು ಕೇಳಿದಾಗ ಇದು ಎಷ್ಟು ಕಷ್ಟವಾಗುತ್ತದೆ ಎಂದು ತಿಳಿಯಬಹುದು. ಪೂರ್ತಿ ಚಿತ್ರವನ್ನು ಗಮನಿಸಿದ ದೊಡ್ಡವರಿಗೆ ಈ ಪ್ರಶ್ನೆ ವಿಶೇಷವಾಗಿದೆ ಎಂದೆನಿಸಿದರೂ 5 ವರ್ಷದ ಮಗುವಿಗೆ ಸಾಮಾನ್ಯವಾಗಿ ಹೆಚ್ಚು ನಾಯಿ ಇವೆ ಎನ್ನುವ ಉತ್ತರವನ್ನೇ ನೀಡುತ್ತದೆ. ಯಾವುದಕ್ಕೆ ಹೋಲಿಸಿದರೆ ಹೆಚ್ಚು ನಾಯಿ ಇದೆ ಎಂದು ಮತ್ತೆ ಕೇಳಿದರೆ ಬೆಕ್ಕಿಗಿಂತ ಹೆಚ್ಚು ಎಂದು ಮಗು ಹೇಳುತ್ತದೆ.
ನಾಯಿಗಳು ಹೆಚ್ಚಿವೆಯೋ ಇಲ್ಲವೇ ಪ್ರಾಣಿಗಳು ಹೆಚ್ಚಿವೆಯೋ ಎಂದು ನೀವು ಕೇಳಿದರೆ ನಾಯಿಗಳು ಹೆಚ್ಚಿವೆಯೋ ಇಲ್ಲವೇ ಬೆಕ್ಕುಗಳು ಹೆಚ್ಚಿವೆಯೋ ಎಂದೇ ಮಗು ಕೇಳಿಸಿಕೊಳ್ಳುತ್ತದೆ. ಈ ಮುಂಚೆ ಕಲಿತ ಹಂತಗಳ ನಂಟನ್ನು ಇಂತಹ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಬಿಡಿಸಿ ಬಳಸಬೇಕು ಮತ್ತು ಒಟ್ಟು ಎಣಿಕೆಯನ್ನು ಅದರ ಜೊತೆ ಗಮನದಲ್ಲಿಟ್ಟುಕೊಂಡಿರಬೇಕು ಎನ್ನುವುದನ್ನು 5 ವರ್ಷದ ಮಗು ಇನ್ನೂ ಅರಿತುಕೊಂಡಿರುವುದಿಲ್ಲ. ಏಕೆ ಹೀಗಾಗುತ್ತದೆ ಎಂದರೆ, ಒಂದು ಸಲ ಮಗುವು ಒಟ್ಟು ಎಣಿಕೆಯನ್ನು ಬಿಡಿಬಿಡಿಯಾಗಿ ಮಾಡಿದರೆ ಆ ಗಳಿಗೆಯಿಂದ ಇಡಿಯಾಗಿರುವ ಒಂದು ಚಿತ್ರವನ್ನು ಅದು ಮರೆತೇ ಬಿಡುತ್ತದೆ. 8 ಎಂಬ ಅಂಕಿಯನ್ನು ಹಲವು ತುಣುಕುಗಳಾಗಿ ಒಡೆಯಬಹುದು ಎಂಬ ವಿಷಯ ಮಕ್ಕಳಿಗೆ ಹೊಳೆಯುವುದಿಲ್ಲ. ಹಾಗಾಗಿ ಮಕ್ಕಳು ಪ್ರಾಣಿಗಳನ್ನು ನಾಯಿ ಮತ್ತು ಬೆಕ್ಕುಗಳೆಂದು ಬೇರ್ಪಡಿಸಿದಾಗ ಎರಡು ಬೇರೆ ಬೇರೆ ಪಾಲುಗಳಿರುವುದು ಮಾತ್ರ ಅವಕ್ಕೆ ಕಾಣಿಸುತ್ತದೆ. ಅವುಗಳಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಎಂದು ಕೂಡ ಅವಕ್ಕೆ ತಿಳಿಯುತ್ತದೆ. ಆದರೆ ಎಲ್ಲವೂ ಸೇರಿ 8 ಎಂಬ ಇಡಿಯಾದ ಮೊತ್ತ ಇದೆ ಎಂಬುದನ್ನು ಮರೆಯುತ್ತಾರೆ. ಎಲ್ಲಾ ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡಬೇಕಾದರೆ ಮನಸ್ಸು ಎರಡು ವಿರುದ್ಧ ದಿಕ್ಕಿನಲ್ಲಿ ಯೋಚಿಸಬೇಕಾಗುತ್ತದೆ. ಮೊದಲು ಇಡಿಯಾಗಿರುವುದನ್ನು ಬೇರ್ಪಡಿಸಿ ಮತ್ತೆ ಒಟ್ಟಿಗೆ ಕೂಡಿಸಬೇಕು. 5 ವರ್ಷದ ಹೆಚ್ಚಿನ ಮಕ್ಕಳಿಗೆ ಇದನ್ನು ಮಾಡುವುದು ತುಂಬಾ ತೊಡಕಿನ ಕೆಲಸ. 7 ವರ್ಷ ತಲುಪಿದಾಗ ಮಾತ್ರ ಹೆಚ್ಚಿನ ಮಕ್ಕಳು ಇಡಿ ಅಂಕಿ ಮತ್ತು ಅದನ್ನು ಬಿಡಿಬಿಡಿಯಾಗಿ ಒಡೆದು ಮತ್ತೆ ಕೂಡಿಸಿದರೆ ಇಡಿಯಾದ ಮೊತ್ತ ಸಿಗುತ್ತದೆ ಎಂಬ ವಿಷಯವನ್ನು ತಿಳಿಯುತ್ತಾರೆ. ಲೆಕ್ಕ ಮಾಡುವ ಬಗೆಗಿಂತ ಲೆಕ್ಕದ ಅನುಭವ ಮೊದಲು ಬರಬೇಕು. ನಾವು ಈಗಾಗಲೇ ತೋರಿಸಿದಂತೆ ಅಂಕಿ ಎಂದರೆ ಏನು ಎಂದು ಚೆನ್ನಾಗಿ ತಿಳಿದುಕೊಳ್ಳಲು ಮಕ್ಕಳಿಗೆ ಬಹಳಷ್ಟು ಮಾನಸಿಕ ತರಬೇತಿ ಮತ್ತು ಲೆಕ್ಕದ ಅಭ್ಯಾಸ ಬೇಕಾಗುತ್ತದೆ. 5 ವರ್ಷದ ವಯಸ್ಸಿನಲ್ಲಿ 8ರ ಸುಲಭವಾದ ಸರಣಿಯೊಂದನ್ನು ಮಕ್ಕಳು ಮಾಡಬಹುದು. ಆಮೇಲೆ 8ರ ದುಪ್ಪಟ್ಟು 3 ಪಟ್ಟುಗಳಂತಹ ವಿಷಯವನ್ನು ತಿಳಿಯಬಲ್ಲದು. ಅಂಕಿಗಳ ಬಗ್ಗೆ ಮಕ್ಕಳು ಚೆನ್ನಾಗಿ ಮನಸ್ಸಿನಲ್ಲಿ ತಿಳಿದುಕೊಂಡ ಬಳಿಕವಷ್ಟೇ ಅವನ್ನು ಚಿತ್ರಗಳು, ಗುರುತುಗಳು ಮತ್ತು ನುಡಿಯ ಮೂಲಕ ಬಳಸುವುದನ್ನು ಸರಿಯಾಗಿ ಕಲಿಯಬಹುದು. ಹಲವು ಬಗೆಗಳಲ್ಲಿ ಗಣಿತವನ್ನು ಬಳಸಬಹುದು. ಲಕ್ಷಾಂತರ ವರ್ಷಗಳ ಹಿಂದೆ ನಾವು ವಸ್ತುಗಳ ಮೂಲಕ ನಮ್ಮ ಲೆಕ್ಕಾಚಾರಗಳನ್ನು ಮಾಡುತ್ತಿದ್ದೆವು. ಆಮೇಲೆ ಚಿತ್ರಗಳನ್ನು ಬಳಸಿಕೊಂಡೆವು. 1000 ವರ್ಷಗಳ ಹಿಂದೆ ನಾವು ಅರೇಬಿಯನ್ ಗುರುತುಗಳನ್ನು ಲೆಕ್ಕಗಳಲ್ಲಿ ತಂದುಕೊಂಡೆವು. ಮುಂದಿನ ದಿನಗಳಲ್ಲಿ ಈ ಬಗೆಯೂ ಬದಲಾಗಿ 0 ಇಲ್ಲವೇ 1 ಎಂಬ ಬಿಟ್ಗಳು ಇಲ್ಲವೇ ಗ್ರಾಫಿಕ್ ಸಿಮ್ಯುಲೇಷನ್ ಇಲ್ಲವೇ ಆನ್ಲೈನ್ ಗೇಮ್ಗಳನ್ನು ಬಳಸಿ ಲೆಕ್ಕಗಳನ್ನು ಮಾಡಬಹುದು. ಗಣಿತದ ಲೆಕ್ಕಾಚಾರಗಳು ನಮ್ಮ ಮನಸ್ಸಿನಲ್ಲಿ ನಡೆಯುತ್ತಿದ್ದರೆ ಅದನ್ನು ಸೂಕ್ತವಾಗಿ ವ್ಯಕ್ತಪಡಿಸುವ ಬಗ್ಗೆ ಬದಲಾಗುತ್ತಾ ಹೋದರೂ ತೊಂದರೆಯಾಗುವುದಿಲ್ಲ. ಹಲವರಿಗೆ ಗಣಿತದ ತೊಂದರೆಯಿಲ್ಲ, ಬದಲಿಗೆ ಗುರುತುಗಳ ರೂಪದಲ್ಲಿರುವ ಬರವಣಿಗೆಯ ತೊಂದರೆಯಿದೆ. ಉದಾಹರಣೆಗೆ, ಶಾಲೆಗೆ ಹೋಗಿ ಕಲಿಯದ, ಬೀದಿಯಲ್ಲಿ ವ್ಯಾಪಾರ ಮಾಡುವ 11 ವರ್ಷದ ಹುಡುಗ ಹಣಕಾಸಿನ ವಹಿವಾಟುಗಳನ್ನು ನೀರು ಕುಡಿದಷ್ಟೇ ಸುಲಭವಾಗಿ ಮಾಡುವುದನ್ನು ನಾವೆಲ್ಲ ಕಂಡಿರುತ್ತೇವೆ. ಆದರೆ ಅದೇ ಲೆಕ್ಕಗಳನ್ನು ಹಾಳೆಯ ಮೇಲೆ ಬರೆದು ಮಾಡಲು ಅವನು ಕಷ್ಟಪಡುತ್ತಾನೆ ಅಲ್ಲವೇ? ಇದನ್ನು ಗಲ್ಲಿಗಣಿತ ಎಂದು ಕರೆಯಬಹುದು. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಏಕೆ ಗಣಿತದಲ್ಲಿ ಹಿಂದುಳಿಯುತ್ತಾರೆ ಎಂದು ನೋಡುವುದಾದರೆ ಅವರು ಗಣಿತವನ್ನು ಗುರುತುಗಳಲ್ಲಿ ವ್ಯಕ್ತಪಡಿಸಲು ಒದ್ದಾಡುತ್ತಿರುವುದೇ ಕಾರಣವೆಂದು ತಿಳಿಯುತ್ತದೆ. ಅವರ ಮೆದುಳು ಚುರುಕಾಗಿ ಲೆಕ್ಕ ಹಾಕುತ್ತದೆ. ಆದರೆ ಗುರುತುಗಳ ಬರವಣಿಗೆಯ ತೊಂದರೆ ಅವರಿಗೆ ತೊಡಕಾಗಿರುತ್ತದೆ. ಇದನ್ನು ಬಗೆಹರಿಸಲು ಇರುವ ಒಂದೇ ದಾರಿಯೆಂದರೆ ನಿಮಗೆ ಸರಿಹೊಂದುವ ಲೆಕ್ಕದ ಬಗೆಯನ್ನು ನೀವೇ ಆರಿಸುವುದು. ಒಂದು ಭಾಷೆಯ ವ್ಯಾಕರಣವನ್ನು ಮಾತ್ರ ಕಲಿಯುವುದರಿಂದ ಹೇಗೆ ಆ ಭಾಷೆಯನ್ನು ಕಲಿತು ಮಾತನಾಡಲಾಗುವುದಿಲ್ಲವೋ ಹಾಗೆಯೇ ಅಂಕಿಗಳು ಮತ್ತು ಗುರುತುಗಳನ್ನು ಸರಿಯಾಗಿ ಹೇಗೆ ಜೋಡಿಸಬೇಕು ಎಂಬ ಕಟ್ಟಲೆಗಳನ್ನು ಕಲಿತು ನೆನಪಿನಲ್ಲಿಟ್ಟುಕೊಳ್ಳುವುದರಿಂದ ಗಣಿತವನ್ನು ಕಲಿಯಲು ಆಗುವುದಿಲ್ಲ. ಹಾಗೆ ಮಾಡುವುದರಿಂದ ಗಣಿತವನ್ನು ಬುಡಮಟ್ಟದಿಂದ ತಿಳಿಯುವ ಕಲಿಕೆಯನ್ನು ನಾವು ನಿಲ್ಲಿಸಿದಂತೆ. ಮಕ್ಕಳು ಗಣಿತವನ್ನು ಚೆನ್ನಾಗಿ ಕಲಿತು ತಾವೇ ಲೆಕ್ಕಗಳ ತೊಡಕನ್ನು ಬಿಡಿಸುವಂತಾಗಲು ಅವರಿಗೆ ಸರಿಹೊಂದುವ ದಾರಿಯನ್ನು ಆರಿಸಿಕೊಳ್ಳಲು ನಾವು ಅವರನ್ನು ಹುರಿದುಂಬಿಸಬೇಕು. ಇದು ನಮ್ಮನ್ನು ಮತ್ತೆ ಮೊದಲ ಕಟ್ಟಲೆಗೆ ಒಯ್ಯುತ್ತದೆ. ಗಣಿತವನ್ನು ಕಲಿಸಲು ಆಗುವುದಿಲ್ಲ, ಅದನ್ನು ಮಾಡುತ್ತಾ ಮಾಡುತ್ತಾ ಕಲಿಯಬೇಕು. ಗಣಿತವನ್ನು ಕಲಿತುಕೊಳ್ಳಬೇಕಾದರೆ ನಾವು ನಮ್ಮ ತಲೆಯಲ್ಲಿ ಲೆಕ್ಕಗಳನ್ನು ಮಾಡಬೇಕು. ದಿನನಿತ್ಯದ ಅನುಭವಗಳಲ್ಲಿ ಲೆಕ್ಕವನ್ನು ಬಳಸಿಕೊಂಡರೆ ಇನ್ನೂ ಒಳ್ಳೆಯದು. ಹೀಗಾದಾಗ ಮಾತ್ರ ಮುಂದೊಂದು ದಿನ ಈಗಿನ ಗುರುತುಗಳ ಬದಲಾಗಿ
ಹೊಸ ಗುರುತುಗಳು ಇಲ್ಲವೇ ಲೆಕ್ಕ ಮಾಡುವ ಹೊಸ ಬಗೆಗಳು ಬಂದರೂ ಗಣಿತ ಮಾತ್ರ ತಲೆಯಲ್ಲಿ ಹಾಗೆಯೇ ಉಳಿದಿರುತ್ತದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಿದ ಹೊಸ ಹೊಳವುಗಳಿಗೆ ಜಾನ್ ಪಿಯಾಜೆ, ಕಾನ್ಸ್ಟೆನ್ಸ್ ಕಮಿ, ಕೇತ್ ಡೆವ್ಲಿನ್, ಜಾರ್ಜಿಯಾ ಡೆಕ್ಲಾರ್ಕ್ ಮತ್ತು ಜೆರೋಮ್ ಬ್ರೂನರ್ ಅವರು ಮಾಡಿದ ಕೆಲಸಗಳೇ ಆಧಾರ. ಮಕ್ಕಳು ಮತ್ತು ದೊಡ್ಡವರು ಗಣಿತವನ್ನು ಹೇಗೆ ಕಲಿಯುತ್ತಾರೆ ಎಂಬುದರ ಬಗ್ಗೆ ಈ ಮಹನೀಯರು ಬಹಳಷ್ಟು ಅರಕೆ ನಡೆಸಿದ್ದಾರೆ. ನಿಮ್ಮ ಮೆದುಳನ್ನು ಚುರುಕಾಗಿಸುವ ಇಂತಹ ಇನ್ನಷ್ಟು ಚಂದದ ವಿಡಿಯೋಗಳಿಗಾಗಿ ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.